ಕೆಎಸ್ ಆನಂದ್ ನನ್ನ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಮಧ್ಯ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಅಂತ ಭದ್ರಾ ಮೇಲ್ದಂಡೆ ಯೋಜನೆಯ ತುಮಕೂರಿನ ಮುಖ್ಯ ಚಾನೆಲ್ ಕಾಮಗಾರಿಯು ಕಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 74 ಕಿಲೋಮೀಟರ್ ಆಯ್ದು ಹೋಗ್ತದೆ ಆ 74 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 0 ಟು 30 ಕಿಲೋಮೀಟರ್ ಏನು ಕಾಮಗಾರಿಗೋಸ್ಕರ ಭೂಸ್ವಾಧೀನವನ್ನು ಮಾಡ್ಕೊಂಡಿದ್ದಾರೆ ಆ ಒಂದು 30 ಕಿಲೋಮೀಟರ್ ವರೆಗೂ ಕೂಡ ಒಂದು ಉತ್ತಮ ಪರಿಹಾರವನ್ನ ಒಂದು ಕಂದಾಯ ಇಲಾಖೆ ಇರಬಹುದು ಅಥವಾ ವಿಶ್ವೇಶ್ವರ ಜಲ ನಿಗಮದವರು ಕೊಟ್ಟಿದ್ದಾರೆ ಆ ಒಂದು ವಿಚಾರದಲ್ಲಿ ರೈತರ ಯಾವುದೊಂದು ತಕರಾರಿಲ್ಲ ಆದರೆ 31 ರಿಂದ 74 ಕಿಲೋಮೀಟರ್ ವರೆಗೂ ಏನು ಚಾನೆಲ್ ಆಯ್ದು ಹೋಗ್ತಿದೆ ಆ ಭಾಗದಲ್ಲಿ ಬರತಕ್ಕಂತ ಗ್ರಾಮಗಳಾದಂತ ಎಳಗುನ್ನಳ್ಳಿ ಇರಬಹುದು ಮತಿಗಟ್ಟ ವೈಮಲ್ಲಾಪುರ ಅಣ್ಣಿಗೆರೆ ಹಾಗೂ ನಿಡ್ವಳ್ಳಿ ಗ್ರಾಮದ ರೈತರಿಗೆ ಏನೊಂದು ಆ ಭೂಸ್ವಾಧೀನಕ್ಕೆ ಪರಿಹಾರವನ್ನು ಕೊಡಬೇಕು ಅದರಲ್ಲಿ ಬಹಳ ಮುಖ್ಯ ಕಂದಾಯ ಇಲಾಖೆ ಹಾಗೂ ವಿಶ್ವೇಶ್ವರ ಜಲ ನಿಗಮದವರು ಬಹಳಷ್ಟು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಇಂದೇ ಏನು 30 ಕಿಲೋಮೀಟರ್ ವರೆಗೂ ಕೂಡ ಕೊಟ್ಟಿರೋ ಪರಿಹಾರ ಅದೇ ಪರಿಹಾರವನ್ನು ಅದೇ ಪಕ್ಕದ ಗ್ರಾಮಗಳಿಗೆ ಕೊಡತಕ್ಕಂತದರಲ್ಲಿ ತಾರತಮ್ಯ ಆಗ್ತಿರತಕ್ಕಂತದ್ದು ಒಂದು ರೀತಿ ರೈತರಿಗಂತ ಅನ್ಯಾಯ ಹಾಗಾಗಿ ನಾನು ಬಹಳ ಮುಖ್ಯವಾಗಿ ಬಹಳ ಉಪಮುಖ್ಯಮಂತ್ರಿಗಳು ಈ ಒಂದು ಬೃಹತ್ ನೀರಾವರಿ ಸಚಿವರಂತ ಡಿ ಕೆ ಶಿವಕುಮಾರ್ ಸರ್ ಅವರು ಮನವಿ ಮಾಡತಕ್ಕಂತದ್ದು ಇಷ್ಟೇ ಏನು ಪಕ್ಕದ ಗ್ರಾಮದ ರೈತರಿಗೆ ಪರಿಹಾರ ಕೊಟ್ಟಿದ್ದೀರಾ ಒಂದೇ ಬೋದ ಪಕ್ಕದ ಜಮೀನುಗಳು ಅದರಲ್ಲಿ ಈ ಪಕ್ಕದ ಜಮೀನರಿಗೆ ಆಗ್ತಾರ ತಮ್ಮೇನ್ ಮಾಡ್ತೀರಾ ಅವರಿಗೆ ಕೊಟ್ಟಂತ ಪರಿಹಾರವನ್ನೇ ಈ ಭಾಗದ ರೈತರಿಗೆ ಕೊಡಬೇಕು ಅಂತಕಂತ ಕೋರಿಕೆ ಒಂದು ಮನೆ ಸಭಾಧ್ಯಕ್ಷರೇ ಇದರ ಜೊತೆಯಲ್ಲಿ ಏನು ಕಾಮಗಾರಿ ಕಳೆದ 4-5 ವರ್ಷಗಳಿಂದ ನಡೆಯತಾ ಇದೆ ತಮಗೆ ಗೊತ್ತಿದೆ ಕಳೆದ ಸರ್ಕಾರ ಏನು 40% ಸರ್ಕಾರ ಅಂತಕಂತ ಅಪಕೀರ್ತಿ ಇದಾಗಿತ್ತು ಆ ಒಂದು ಸಮಯದಲ್ಲಿ ನಡೆದಂತ ಕಾಮಗಾರಿ ಕೂಡ ಬಹಳಷ್ಟು ಜನ ಆ ಭಾಗದ ರೈತರು ಒಂದು ಕಳಪೆ ಕಾಮಗಾರಿ ಅಂತಕಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಒಂದು ಮೂರನೇ ವ್ಯಕ್ತಿಯ ತಪಾಸಣೆ ಮುಖಾಂತರ ಆ ಒಂದು ಕಾಮಗಾರಿಯ ಗುಣಮಟ್ಟ ಕೂಡ ಪರಿಶೀಲನೆ ಮಾಡಿಸತಕ್ಕಂತದನ್ನ ಮಾನ್ಯ ಸಚಿವರಲ್ಲಿ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷ ಓಕೆ ಅಧ್ಯಕ್ಷೇ ನಮ್ಮ ಆನಂದ್ ರವರು ಶಾಸಕ ಆನಂದ್ ರವರು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಭದ್ರಾ ಮೇಲ್ದಂಡ ಯೋಜನೆ ಕಾಮಗಾರಿ ಅಡಿಯಲ್ಲಿ ಜಮೀನು ಕಳ್ಕೊಂಡು ರೈತರಿಗೆ ಸೂಕ್ತ ಮಾರುಕಟ್ಟೆ ಬೆಲೆ ಪರಿವಾರ ಕೊಡುವುದರ ವಿಚಾರದವಾಗಿ ಪ್ರಸ್ತಾವನೆ ಮಾಡಿದ್ದಾರೆ ಇದು ತುಮಕೂರು ಶಾಖಾ ಕಾಲುವೆ 10 ರಿಂದ 84 ವರೆಗೆ ನಿರ್ಮಾಣ ಕಾಮಗಾರಿಗೆ 4 ಪ್ಯಾಕೇಜ್ ಗಳು ಗುತ್ತಿಗೆದಾರರಿಗೆ ಟೆಂಡರ್ ಆಧಾರದ ಮೇಲೆ ವಹಿಸಲಾಗಿದೆ ಕಾಮಗಾರಿ ನಡೆಯತಾ ಇದೆ ಹನಿ ನೀರಾವರಿ ಮುಖಾಂತರ 2627 ಹೆಕ್ಟೇರ್ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯಕ್ಕೆ ಒದಗಿಸಲು ಹಾಗೂ 96 ಕೆರೆಗಳಿಗೆ ನೀರನ್ನು ತುಂಬುವ ಕಾಮಗಾರಿಗಳನ್ನು 2 ಪ್ಯಾಕೇಜ್ ಗುತ್ತಿಗೆದಾರ ಟೆಂಡರ್ ಅನ್ನು ಈಗಾಗಲೇ ಕೊಡಲಾಗಿದೆ ಸದರಿ ಕಾಮಗಾರಿ ಸಹ ಪ್ರಗತಿಯಲ್ಲಿದೆ ಈಗಾಗಲೇ ಕಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 1242 ಎಕರೆ 14 ಕುಂಟೆ ಜಮೀನು ಅಗತ್ಯವಿದ್ದು ಈ ಪೈಕಿ 884 ಎಕರೆ 38 ಕುಂಟೆ ಜಮೀನನ್ನು ಅವಾರ್ಡ್ ಅನುಮೋದನೆಯಾಗುತ್ತದೆ ಇನ್ನು 300 ಎಕರೆ ಇನ್ನು 23 ಕುಂಟೆ ಹಾಗೆ ಉಳ್ಕೊಂಡಿದೆ ಅನುಮೋದನೆ ಬಾಕಿ ಇರದಾಗ 56 ಎಕರೆ 32 ಕುಂಟೆ ಜಮೀನನ್ನು ಭೂಸ್ವಾಧೀನಕ್ಕೆ ವಿವಿಧ ಹಂತದಲ್ಲಿ ಇದೆ ಸೊ ಸದರಿ ಕಾಮಗಾರಿ ಬಗ್ಗೆ ಈಗಾಗಲೇ ಭೂ ಪರಿಹಾರವನ್ನು ಕೊಡಬೇಕು 2013 ಅಡಿಯಲ್ಲಿ ಅವಾರ್ಡ್ ನಿಗದಿಪಡಿಸಲು ಕಾಯ್ದೆಯನ್ನು ಕಾಲಂ 26 ರಿಂದ 30 ನಿರ್ಧರಿಸಲಾಗಿದೆ ತರೀಕೆರೆಯವರು ಅವಾರ್ಡ್ ಅನ್ನು ತಯಾರಿಸಿ ಕಂದಾಯ ಇಲಾಖೆಗೆ ಅನುಮೋದನೆಗೆ ಸಲ್ಲಿಸುತ್ತಿರ್ತಾರೆ ಈ ಬೇಡಿಕೆಗಳನ್ನು ಅನೇಕ ಸಂಘ ಸಂಸ್ಥೆಗಳು ವಿಶೇಷರಿಯ ನಿಗಮವು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸುತ್ತವೆ ಅಂತಿಮವಾಗಿ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದನ್ನು ಕೊಡಲಾಗಿದೆ ಸೊ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಪರಿಹರಿಸಲು ನಾವು ಕ್ರಮವನ್ನು ಕೈಗೊಳ್ತೇವೆ ಮತ್ತು ಕೆಲವು ಗುಣಮಟ್ಟದ ಬಗ್ಗೆ ಕೆಲವು ಮಾತಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಏಜೆನ್ಸಿ ಮುಖಾಂತರ ಮಾಹಿತಿಯನ್ನು ಪಡ್ಕೊಂಡು ಇದನ್ನು ಬಗೆಹರಿಸ್ಕೊಡ್ತೇವೆ ಇದು ಏನಾದರೂ ಲೋಪದೋಷ ಬಂದಲ್ಲೂ ಕೂಡ ಅದನ್ನು ಸರಿ ಮಾಡಿಕೊಡ್ತೇವೆ ಎಂ ಟಿ ಕೃಷ್ಣಪ್ಪ ಇಲ್ಲ ಮಾನ್ಯ ಸಚಿವರ ಉತ್ತರ ಸಮರ್ಪಕವಾಗಿದೆ ಆದರೆ ಮಾನ್ಯ ಅಧ್ಯಕ್ಷರೇ ಸಚಿವರು ಕೋರೋದಿಷ್ಟೇ ಯಾಕೆಂತ ಹೇಳಿದ್ರೆ ಏನು 0 ರಿಂದ 30 ಕಿಲೋಮೀಟರ್ ವರೆಗೂ ನಮ್ಮ ಭಾಗದ ರೈತರು ಪಕ್ಕದ ಗ್ರಾಮದವರಿಗೆ ಬಂದಿದೆ ಅದೇ ಪರಿಹಾರವನ್ನು ಪಕ್ಕದವ್ರು ಕೇಳ್ತಾರಿಂದ ಇದು ಆದಷ್ಟು ಬೇಗ ಸಚಿವರು ಇದನ್ನು ಗಮನ ಹರಿಸಿ ಆ ಒಂದು ರೈತರ ಸಂಕಷ್ಟಕ್ಕೆ ನೆರವಾಗಬೇಕು ಅಂತೇಳಿ ಸಚಿವರಲ್ಲಿ ಮತ್ತೊಮ್ಮೆ ಕೋರ್ತೇನೆ ಓಕೆ